ತಂದೆ ತಾಯಿಯನ್ನು ವಯಸ್ಸಾದಾಗ ನೋಡಿಕೊಳ್ಳದೆ ಇರೋವರಿಗೆ ಪಾಠದ ಕತೆ. ನಿತೀಶನ ತಂದೆ ತಾಯಿಯರು ಬಹಳ ಶಾಂತ ಸ್ವಭಾವದವರು ಆಗಿದ್ದರು. ನಿತೀಶ್ ಅವರಿಗೆ ಒಬ್ಬನೇ ಮಗನಾಗಿದ್ದ. ನಿತೀಶನಿಗೆ ಮದುವೆಯಾಗಿ ಅವನಿಗೆ ಎರಡು ಮಕ್ಕಳು ಇದ್ದರು. ನಿತೀಶನ ತಾಯಿ ಒಂದು ದಿನ ತೀರಿಹೋದರು. ನಂತರ ನಿತೀಶ್ ಅಪ್ಪನಿಗೆ, ಅಪ್ಪ, ನೀನು ತೋಟದ ಮನೆಯಲ್ಲಿ ಹೋಗಿ ಇರು, ಯಾಕಂದರೆ ನಿನ್ನಿಂದ ನನ್ನ ಹೆಂಡತಿಗೆ ತೊಂದರೆಯಾಗುತ್ತದೆ. ಅಮ್ಮ ತೀರಿ ಹೋದ ಮೇಲೆ ಮನೆಯ ಎಲ್ಲ ಕೆಲಸಗಳನ್ನು ಅವಳೇ ಮಾಡಬೇಕು. ಅವಳು ಮಾಡರ್ನ್, ಹಾಗಾಗಿ ನಿಮ್ಮ ಮುಂದೆ ಪ್ರತಿದಿನ ಸೀರೆ ಉಟ್ಟುಕೊಂಡು ಕೆಲಸ ಮಾಡಲು ಕಷ್ಟ ಆಗುತ್ತದೆ. ಅಪ್ಪ ಮರು ಮಾತಾಡದೆ ತೋಟದ ಮನೆಗೆ ಶಿಫ್ಟ್ ಆಗುತ್ತಾರೆ. 15 ದಿನಗಳ ನಂತರ ಅಪ್ಪ ನಿತೀಶನಿಗೆ ಕಾಲ್ ಮಾಡಿ 20 ದಿನಗಳ ಅಮೆರಿಕಾ ಪ್ರವಾಸದ ಟಿಕೆಟ್ ಕೊಡುತ್ತಾ, ನೀನು ಸೊಸೆಯನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಬಾ, ಮನಸ್ಸು ಸ್ವಲ್ಪ ಹಗುರವಾಗುತ್ತದೆ ಎಂದ. ಮಗ ಮತ್ತು ಸೊಸೆ ತುಂಬ ಖುಷಿಯಾಗುತ್ತಾರೆ. ಹೊಸ ಬಟ್ಟೆಗಳ ಶಾಪಿಂಗ್ ಮಾಡುತ್ತಾರೆ. ಸೊಸೆ ಅಮೆರಿಕದಲ್ಲಿ ಹಾಕಲು ಮಾಡರ್ನ್ ಆಗಿರುವ ಚಿಕ್ಕ ಚಿಕ್ಕ ತುಂಡು ತುಂಡಾದ ಬಟ್ಟೆ ಕೂಡ ಖರೀದಿಸುತ್ತಾಳೆ. ಮಗ ಅಮೆರಿಕಾ ಪ್ರವಾಸಕ್ಕೆ ಹೋದ ಮೇಲೆ ಅಪ್ಪ ತನ್ನ 5 ಕೋಟಿಯ ಮನೆ ಮತ್ತು ಜಾಗ ಅನಿವಾರ್ಯವಾಗಿ ಮಾರುತ್ತಾನೆ. 1 ಕೋಟಿ ಕೊಟ್ಟು 2 ಹೊಸ ಫ್ಲ್ಯಾಟ್ ತಗೊಂಡು ಒಂದರಲ್ಲಿ ತಾನು ಮತ್ತೆ ಇನ್ನೊಂದರಲ್ಲಿ ಮಗನ ಎಲ್ಲ ವಸ್ತುಗಳನ್ನು ಅದರಲ್ಲಿ ಇಡುತ್ತಾನೆ. ನಿತೀಶ ಅಮೆರಿಕಾ ಪ್ರವಾಸ ಮುಗಿಸಿ ವಾಪಸ್ ಬಂದಾಗ ಅವನ ಮನೆಯಲ್ಲಿ ಬೇರೆ ಯಾರೋ ಇದ್ದರು. ಯಾರು ನೀವು? ಇದು ನನ್ನ ಮನೆ, ನಡೆಯಿರಿ ಆಚೆ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದಾಗ ಆ ಮನೆಯವರು, ಈ ಮನೆ ನಿನ್ನ ತಂದೆ ನಮಗೆ ಮಾರಿದ್ದಾರೆ ಎಂದರು. ಆಗ ನಿತೀಶ ಅಪ್ಪನಿಗೆ ಫೋನ್ ಮಾಡಿದ. ಅಪ್ಪನ ಮೊಬೈಲ್ ಸ್ವಿಚ್ ಆಫ್ ಬರುತ್ತೆ. ನಿತೀಶ್ ತುಂಬ ಚಿಂತಿತನಾಗಿ, ಅಪ್ಪ ಎಲ್ಲಿ ಹೋದರು ಮನೆ ಮಾರಿ? ಏನಾಯಿತು ಅಪ್ಪನಿಗೆ? ನನಗೆ ಯಾಕೆ ಹೀಗೆ ಮಾಡಿದರು ಎಂದು 100 ಪ್ರಶ್ನೆಗಳು ಅವನ ತಲೆಯಲ್ಲಿ ಓಡತೊಡಗಿದವು. ಏನು, ನಿನ್ನ ಅಪ್ಪನಿಗೆ ಫೋನ್ ಮಾಡುತ್ತಿದ್ದೀಯಾ ಎಂದು ನಿತೀಶನ ಮನೆ ಖರೀದಿಸಿದ ಆ ವ್ಯಕ್ತಿ ಕೇಳಿದಾಗ ನಿತೀಶ್ ಹೌದು ಎಂದ. ಆಗ ಮನೆ ಖರೀದಿಸಿದ ವ್ಯಕ್ತಿಯು, ನಿನ್ನ ತಂದೆ ಅವರ ಹಳೆಯ ಫೋನ್ ನಂಬರ್ ಬದಲಿಸಿದ್ದಾರೆ, ನೀನು ಬಂದಾಗ ಫೋನ್ ಮಾಡಿಕೊಡು ಅಂತ ನಿನ್ನ ತಂದೆ ನನಗೆ ಹೇಳಿದರು. ಮನೆ ಖರೀದಿಸಿದ ವ್ಯಕ್ತಿಯು ನಿತೀಶ್ನ ತಂದೆಗೆ ಫೋನ್ ಮಾಡಿ ನಿತೀಶ್ ಜೊತೆ ಮಾತನಾಡಿಸಿದಾಗ ತಂದೆ ನಿತೀಶನಿಗೆ, ಮಗನೇ, ಈಗ ನೀನು ಅಲ್ಲಿಯೇ ಆ ಅಪರಿಚಿತ ವ್ಯಕ್ತಿಗಳ ಮನೆಯಲ್ಲೇ ಇದ್ದು ಬಿಡು ಎಂದು ಹೇಳಿದರು. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಒಂದು ಬಿಳಿ ಬಣ್ಣದ ಕಾರು ಬಂದು ನಿಲ್ಲುತ್ತೆ. ಅದರೊಳಗಿಂದ ನಿತೀಶನ ತಂದೆ ಕೆಳಗೆ ಇಳಿದು, ಸಾರಿ ಮಗನೇ, ಈಗ ಈ ಮನೆ ಬೇರೆಯವರದ್ದು, ನಿನಗೆ ಇಷ್ಟ ಇದ್ದರೆ ಇಲ್ಲೇ ಇದ್ದು ತಿಂಗಳ ಬಾಡಿಗೆ ಕಟ್ಟುತ್ತಾ ಇದ್ದು ಬಿಡು, ಇಲ್ಲ ಬೇರೆ ಕಡೆ ಬಾಡಿಗೆ ಮನೆ ಮಾಡಿ ನೀನು ನಿನ್ನ ಹೆಂಡತಿ ಮನಸ್ಸಿಗೆ ಬಂದ ಹಾಗೆ ಮನಸ್ಸಿಗೆ ಬಂದ ಬಟ್ಟೆ ಧರಿಸುತ್ತಾ ಇದ್ದು ಬಿಡಿ ಎಂದು ಹೇಳಿ ಅಲ್ಲಿಂದ ಮಗನ ಮಾತು ಕೇಳದೆ ಹಾಗೆ ಹೋದರು. ಅಪ್ಪನ ಕಾರು ಹೋಗುತ್ತಾ ಇರೋದನ್ನು ನೋಡುತ್ತಾ ನಿತೀಶ ಅಲ್ಲೇ ನಿಂತು ಬಿಟ್ಟ. ಈ ಕಥೆಯು ತಂದೆ ತಾಯಿಯಂದಿರು ವಯಸ್ಸಾದಾಗ ಅವರನ್ನು ನೋಡಿಕೊಳ್ಳದೇ ಇರುವ ಮಕ್ಕಳಿಗೆ ಒಂದು ಪಾಠದ ಕಥೆಯಾಗಿದೆ.